ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ, ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಶಿಕ್ಷಣ ಇಲಾಖೆಗಳಿಂದ ಏನು ನ್ಯೂಸ್ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ನೀವೇನಾದರೂ ಮೊದಲನೇ ಬಾರಿ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಅಷ್ಟೇ ಲೈಕ್ ಮಾಡಿ. ಇದೇ ರೀತಿ ಎಸ್ ಎಲ್ ಸಿ ಪಿ ಯು ಸಿ ಪರೀಕ್ಷೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಡೈಲಿ ಫಸ್ಟಿಂದ ಎಂಡ್ವರೆಗೂ ಡೈಲಿ ಎಜುಕೇಷನ್ ಅಪ್ಡೇಟ್ಸ್ ಕೂಡ ನಮ್ಮ ಚಾನಲಲ್ಲಿ ಬರ್ತಾ ಹೋಗುತ್ತೆ. ಸದ್ಯಕ್ಕೆ ವಿಡಿಯೋ ಶೇರ್ ಮಾಡೋಣ. ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಆತಂಕ ಇತ್ತು ಏನಂದರೆ, ಸಾಕಷ್ಟು ವಿದ್ಯಾರ್ಥಿಗಳು ಆಬ್ಸೆಂಟ್ ಆಗಿದ್ದರು, ರಜಾ ಹಾಕಿದ್ರು, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆತಂಕ ಇತ್ತು ಅಟೆಂಡೆನ್ಸ್ ಕೊಡ್ತಾ ಇಲ್ವ ಅಂತ. ಫೈನಲಿ ಎಸ್ ಎಲ್ ಸಿ ಬೋರ್ಡ್ ಅಥವಾ ಪಿ ಯು ಸಿ ಬೋರ್ಡ್ ಮತ್ತು ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆ ಕೂಡ ಹೇಳಿದೆ ಏನಂದರೆ, ಹಾಜರಾತಿ ಯಾವುದೇ ರೀತಿ ಕಡ್ಡಾಯವಲ್ಲ, ವಿದ್ಯಾರ್ಥಿಗಳಿಗೆ ಹಾಜರಾತಿ ಕಡ್ಡಾಯವಲ್ಲ ಅಂತ ತಿಳಿಸಿದೆ. ಯಾಕಂದರೆ ಈಜಾ ಇಶ್ಯೂ ಆಯಿತು, ಸಾಕಷ್ಟು ಇಷ್ಟ ಆಗಿತ್ತು, ಸಾಕಷ್ಟು ವಿದ್ಯಾರ್ಥಿಗಳು ರಜಾ ಹಾಕಿದ್ರೆ ಹಾಜರಾತಿ ಕಡ್ಡಾಯವಲ್ಲ ಅಂತ ತಿಳಿಸಿದ್ದಾರೆ. 75%ಕ್ಕಿಂತ ಕಡಿಮೆ ಇದ್ರೂ ಕೂಡ ಎಷ್ಟೇ ಹಾಜರಾತಿ ಇದ್ರು ಕೂಡ ನೀವು ಕಡ್ಡಾಯವಾಗಿ ಹಾಜರಾಗ್ಬೋದು. ಗುಡ್ ನ್ಯೂಸ್ ಅಂದ್ಬಿಟ್ಟು ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಷ್ಟೇ ಹಾಜರಾತಿ ಇದ್ರು ಕೂಡ ನೀವು ಕಡ್ಡಾಯವಾಗಿ ಹಾಜರಾಗ್ಬೋದು. ಇದು ಬಂದ್ಬಿಟ್ಟು ಗುಡ್ ನ್ಯೂಸ್ ಆಗಿರುತ್ತೆ ಅಂತೇಳಿ ನಿಮಗೆ ಗೊತ್ತು ಅನ್ಕೋತೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ಹಾಜರಾತಿಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ, ಹಾಜರಾತಿ ಯಾವುದೇ ರೀತಿ ಈಗ ಈ ಬಾರಿ ಕಡ್ಡಾಯವಲ್ಲ ಅಂತ. ನಂತರ ಬಂದ್ಬಿಟ್ಟು ಯಾವುದು ಬ್ಯಾಡ್ ನ್ಯೂಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬ್ಯಾಡ್ ನ್ಯೂಸ್ ಏನಾದರೂ ಹೇಳಿದ್ದಾರೆ, ಹಾಜರಾತಿ ಕಡ್ಡಾಯವಲ್ಲ. ಆದರೆ ಒಂದು ಕ್ರೈಟೀರಿಯಾ ಹಾಕಿದ್ದಾರೆ ಏನಂದರೆ, ಎಸ್ ಎಲ್ ಸಿ ಪಿ ಯು ಸಿ ಬೋರ್ಡ್ ಅವರು ಏನು ಹೇಳಿದ್ದಾರೆ ಅಂದರೆ, ನೀವು ಕನಿಷ್ಠ ಪಕ್ಷ ಕಿರು ಪರೀಕ್ಷೆ, ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಆಗಿರ್ಬೋದು, ಪ್ರಿಪೇರ್ಡ್ ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ಲ್ಯಾಬ್ ಎಕ್ಸಾಮಿನೇಷನ್ ಆಗಿರ್ಬೋದು, ಯಾವುದಾದ್ರು ಎಕ್ಸಾಮಿನೇಷನ್ ಕನಿಷ್ಠ ಪಕ್ಷ ನೀವು ಹಾಜರಾತಿ ಆಗಿರಬೇಕಾಗುತ್ತೆ. ಕನಿಷ್ಠ ಹಾಜರಾತಿ ಆಗಿದ್ದರೆ ಆರಾಮಾಗಿ ನಿಮಗೆ ಪ್ರೊವೈಡ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಬಟ್ ಈಗ ಕೆಲವೊಂದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಬಟ್ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ನಿಮ್ಮ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಕಾಲೇಜ್ ರಿಕ್ವೆಸ್ಟ್ ಮಾಡಿದ್ರೆ ಈಸಿಯಾಗಿ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಇದು ಇವತ್ತು.